ಶ್ರೀ ಸಾಯಿ ಸಚ್ಚರಿತ್ರೆ ನಲವತ್ತೇಳನೇ ಅಧ್ಯಾಯ ಈ ಅಧ್ಯಾಯದಲ್ಲಿ ಶ್ರೀ ಹೇಮಾಡ ಪಂಥರು ವೀರಭದ್ರಪ್ಪ ಮತ್ತು ಚನ್ನಬಸಪ್ಪ ತಪ್ಪೆ ಮತ್ತು ಸರ್ಪ ಇವುಗಳ ಕಥೆಗಳನ್ನು ಹೇಳಿರುತ್ತಾರೆ ಬಾಬಾ ಅವರ ವದನಾರವಿಂದವು ಮಂಗಳಕರವಾದದ್ದು ನಾವು ಅವರನ್ನು ಒಮ್ಮೆ ದೃಷ್ಟಿಸಿ ನೋಡಿದರೆ ಸಾಕು ಅವರು ನಮ್ಮ ಪೂರ್ವಜನ್ಮದ ಅನೇಕ ದುಃಖಗಳನ್ನು ನಿರ್ಮೂಲ ಮಾಡಿ ನಮ್ಮನ್ನು ಆಶೀರ್ವದಿಸುತ್ತಾರೆ ನಮ್ಮ ಮೇಲೆ ಅವರ ಕೃಪಾದೃಷ್ಟಿಯು ಬಿದ್ದರೆ ನಮ್ಮ ಕರ್ಮ ಬಂಧನವು ಬಿಡುಗಡೆಯಾಗಿ ನಮಗೆ ಅತಿಶಯವಾದ ಆನಂದವೂ ದೊರಕುತ್ತದೆ ಪರಮ ಪಾವನೆಯಾದ ಗಂಗೆಯು ತನ್ನಲ್ಲಿ ಮಿಂದವರ ಪಾಪಗಳನ್ನೆಲ್ಲವನ್ನೂ ನಿರ್ಮೂಲ ಮಾಡುತ್ತಾಳಲ್ಲವೇ ಆದರೆ ಅವಳು ಸಂತರು ತನ್ನಲ್ಲಿ ಬಂದು ಮಿಂದು ಅವರ ಪಾದಧೂಳಿಯಿಂದ ತನ್ನಲ್ಲಿರುವ ಪಾಪಗಳು ಅಳೆಯಲೆಂದು ಆಶಿಸುತ್ತಾಳೆ ಶ್ರೀ ಸಾಯಿಯು ಸಂತ ಶ್ರೇಷ್ಠರಲ್ಲಿ ಅನರ್ಘ್ಯ ರತ್ನ ಈಗ ಅವರೇ ಹೇಳಿರುವ ಈ ಕಥೆಯನ್ನು ಕೇಳಿರಿ ಕಪ್ಪೆ ಮತ್ತು ಸರ್ಪ ಒಂದು ದಿನ ಬೆಳಿಗ್ಗೆ ಉಪಾಹಾರವಾದ ನಂತರ ಅಡ್ಡಾಡುತ್ತಾ ಒಂದು ಸಣ್ಣ ನದಿಯ ದಡಕ್ಕೆ ಬಂದೆನು ನನಗೆ ಆಯಾಸವಾಗಿತ್ತು ಅಲ್ಲಿ ಸ್ವಲ್ಪ ವಿಶ್ರಮ ವಿಶ್ರಮಿಸಿಕೊಂಡ ನಂತರ ಕೈಕಾಲು ತೊಳೆದುಕೊಂಡು ಸ್ನಾನ ಮಾಡಿ ಕುಳಿತಿದ್ದೆ ಗಾಳಿ ತಣ್ಣಗೆ ಬೀಸುತ್ತಿತ್ತು ನಾನು ಚಿಲುಮೆ ಸೇದಲು ಶುರು ಮಾಡಿದೆ ಆಗ ಒಂದು ಕಪ್ಪೆ ರಾವ್ ಎಂದು ಒದರುವ ಶಬ್ದ ಕೇಳಿ ಬಂತು ಚಿಲುಮೆ ಸೇದಬೇಕು ಎನ್ನುವುದರೊಳಗೆ ದಾರಿಕಾರನೊಬ್ಬನು ನನ್ನ ಸಮೀಪಕ್ಕೆ ಬಂದನು ನನಗೆ ಅವನು ನಮಸ್ಕರಿಸಿ ತನ್ನ ಮನೆಗೆ ನನ್ನನ್ನು ಊಟಕ್ಕೆ ಆಮಂತ್ರಿಸಿದನು ಆಮೇಲೆ ಚಿಲುಮೆ ಹೊತ್ತಿಸಿ ನನಗೆ ಕೊಟ್ಟನು ಪುನಃ ಕಪ್ಪೆಯ ಶಬ್ದ ಕೇಳಿಸಿತು ದಾರಿಕಾರನು ಕುತೂಹಲದಿಂದ ಅದು ಏನೆಂದು ಕೇಳಿದನು ಆಗ ನಾನು ಒಂದು ಕಪ್ಪೆ ತೊಂದರೆಯಲ್ಲಿದೆ ಅದು ತನ್ನ ಹಿಂದಿನ ಜನ್ಮದ ಕರ್ಮ ಫಲವನ್ನು ಅನುಭವಿಸುತ್ತಿದೆ ನಾವು ಪೂರ್ವ ಜನ್ಮದಲ್ಲಿ ಬಿತ್ತಿದ ಬೀಜದ ಫಲವನ್ನು ಈಗ ಅನುಭವಿಸಲೇಬೇಕು ದುಃಖಿಸುವುದರಿಂದ ಏನೂ ಪ್ರಯೋಜನವಿಲ್ಲ ಎಂದೆನು ನಂತರ ದಾರಿಕಾರವನ್ನು ಅವುಗಳನ್ನು ನೋಡಲು ಹೊರಟನು ಆಗ ನಾನು ಒಂದು ಕಪ್ಪೆ ಸರ್ಪದ ಬಾಯಿಗೆ ಸಿಕ್ಕು ಒದರುತ್ತಿದೆ ಅವು ಎರಡು ಹಿಂದಿನ ಜನ್ಮದಲ್ಲಿ ವೈರಿಗಳಾಗಿದ್ದವು ಈಗ ಅವು ತಮ್ಮ ಕರ್ಮಫಲವನ್ನು ಅನುಭವಿಸುತ್ತವೆ ಎಂದೆನು ಅವನು ಆ ಕಡೆ ಹೋಗಿ ನೋಡಲು ಒಂದು ಸರ್ಪ ಒಂದು ದೊಡ್ಡ ಕಪ್ಪೆಯನ್ನು ಬಾಯಿಯಲ್ಲಿ ಹಿಡಿದಿದ್ದನ್ನು ಕಂಡನು ಅವನು ಹಿಂತಿರುಗಿ ಇನ್ನು ಹತ್ತು ಹನ್ನೆರಡು ನಿಮಿಷಗಳಲ್ಲಿ ಸರ್ಪವು ಕಪ್ಪೆಯನ್ನು ನುಂಗಿಬಿಡುವುದು ಎಂದು ಹೇಳಿದನು ಅದಕ್ಕೆ ನಾನು ಸಾಧ್ಯವಿಲ್ಲ ಅದರ ಅಪ್ಪನಾದ ನಾನು ಇಲ್ಲಿ ಇರುವಾಗ ಸರ್ಪವು ಅದನ್ನು ನುಂಗಲು ಸಾಧ್ಯವೇ ಹಾಗಾದರೆ ನಾನು ಯಾಕೆ ಇಲ್ಲಿರಬೇಕು ಎಂದು ಹೇಳಿ ಈಗ ನೋಡು ಕಪ್ಪೆಯನ್ನು ಹೇಗೆ ರಕ್ಷಿಸುವೆನೆಂದು ನೋಡು ಎಂದು ಹೇಳಿದೆನು ಚಿಲುಮೆ ಎಳೆದ ನಂತರ ನಾವು ಆ ಸ್ಥಳಕ್ಕೆ ಧಾವಿಸಿದೆವು ಅವನು ಸರ್ಪವು ತಮ್ಮ ಮೇಲೆ ಎರಗಿಬೀಳುವುದು ಎಂಬ ಭಯದಿಂದ ನನ್ನನ್ನು ಮುಂದೆ ಹೋಗದಂತೆ ತಡೆದನು ಅದನ್ನು ಲೆಕ್ಕಿಸದೆ ನಾನು ಮುಂದೆ ಹೋಗಿ ಆ ಸರ್ಪವನ್ನು ಕುರಿತು ವೀರಭದ್ರಪ್ಪ ನಿನ್ನ ಶತ್ರುವಾದ ಬಸಪ್ಪನ್ನು ಕಪ್ಪೆಯಾಗಿ ಹುಟ್ಟಿದ ನಂತರವೂ ಪಶ್ಚಾತ್ತಾಪಗೊಂಡಿಲ್ಲವೆ ನೀನು ಸಹ ಸರ್ಪವಾಗಿ ಹುಟ್ಟಿದ ನಂತರವೂ ನಿನ್ನ ದ್ವೇಷವನ್ನು ತ್ಯಜಿಸಿಲ್ಲವೆ ನಾಚಿಕೆಯಿಂದ ನಿನ್ನ ದ್ವೇಷ ಬಿಟ್ಟು ಶಾಂತನಾಗು ಎಂದನು ಇದನ್ನು ಕೇಳಿದ ನಂತರ ಸರ್ಪವು ಕಪ್ಪೆಯನ್ನು ಬಿಟ್ಟು ನೀರಿನಲ್ಲಿ ಮುಳುಗಿ ಮಾಯವಾಯಿತು ಕಪ್ಪೆಯು ಪೊದೆಯಲ್ಲಿ ಓಡಿ ಹೋಗಿತು ದಾರಿಕಾರನಿಗೆ ಆಶ್ಚರ್ಯವಾಯಿತು ಅವನು ನಿಮ್ಮ ಮಾತುಗಳನ್ನು ಕೇಳಿದ ನಂತರ ಹೇಗೆ ಸರ್ಪವು ಕಪ್ಪೆಯನ್ನು ಬಿಟ್ಟಿತು ವೀರಭದ್ರಪ್ಪ ಯಾರು ಬಸಪ್ಪ ಯಾರು ಅವರಿಬ್ಬರ ದ್ವೇಷಕ್ಕೆ ಕಾರಣವೇನು ಎಂದು ಕೇಳಿದನು ಆಗ ನಾನು ಪುನಃ ಮರದ ನೆರಳಿಗೆ ಬಂದು ಅವನಿಗೆ ಚಿಲುಮೆ ಕೊಟ್ಟು ಆ ರಹಸ್ಯವನ್ನು ಹೇಳಿದನು ನನ್ನ ಊರಿನಿಂದ ನಾಲ್ಕು ಐದು ಮೈಲಿಗಳ ದೂರದಲ್ಲಿ ಒಂದು ಮಹಾದೇವ ದೇವಸ್ಥಾನವಿತ್ತು ದೇವಸ್ಥಾನವು ಬಹಳ ಹಳೆಯದಾಗಿ ಬಿದ್ದು ಹೋಗಿತ್ತು ಅಲ್ಲಿಯ ನಿವಾಸಿಗಳು ಆ ದೇವಾಲಯದ ಜೀರ್ಣೋದ್ಧಾರಕ್ಕಾಗಿ ಹಣ ಸೇರಿಸಿ ಅದರ ದುರಸ್ತಿ ಕಾರ್ಯವನ್ನು ಆರಂಭಿಸಿದರು ಸ್ಥಳೀಯ ಶ್ರೀಮಂತನೊಬ್ಬನನ್ನು ಕೋಶಾಧಿಕಾರಿಯನ್ನಾಗಿ ನೇಮಿಸಿ ಮೇಲ್ವಿಚಾರಿಗೆ ಅವನಿಗೆ ವಹಿಸಲಾಯಿತು ಆದರೆ ಲೆಕ್ಕಪತ್ರವನ್ನು ಸರಿಯಾಗಿ ಇಡಬೇಕಿತ್ತು ಅವನು ಬಹಳ ಕೃಪಣ ದೇವಸ್ಥಾನ ದುರಸ್ತಿಗಾಗಿ ಸ್ವಲ್ಪ ಹಣ ವೆಚ್ಚ ಮಾಡಿದನು ಕೆಲಸ ಮಾತ್ರ ಮುಂದುವರಿಯಲಿಲ್ಲ ಹೀಗೆ ಎಲ್ಲ ಹಣವನ್ನೂ ವೆಚ್ಚ ಮಾಡಿದೆಂದು ಹೇಳಿ ಸಾಕಷ್ಟು ಹಣವನ್ನೇ ಕಬಳಿಸಿದನು ಮಾತಿನಲ್ಲಿ ಬಹಳ ಒರಟಾಗಿ ಕೆಲಸವು ನಡೆಯದಿದ್ದಕ್ಕೆ ಏನಾದರೂ ಕಾರಣ ಹೇಳಿ ಕಾಲವನ್ನು ಕಳೆಯುತ್ತಿದ್ದನು ಜನರು ಅವನ ಹತ್ತಿರ ಹೋಗಿ ಅವನ ಸಹಾಯವಿಲ್ಲವಿಲ್ಲದೆ ದುರಸ್ತಿ ಕೆಲಸ ಶೀಘ್ರವಾಗಿ ಮುಗಿಯುವುದಿಲ್ಲ ಎಂದು ಹೇಳಿದರು ಅವರು ಮತ್ತೊಂದು ಯೋಜನೆಯನ್ನು ತಯಾರಿಸಿ ಹಣವನ್ನು ಅವನಿಗೆ ಕೂಡಿಸಿ ಕಳುಹಿಸಿದರು ಅವನು ಅದನ್ನು ಸಹ ತಿಂದು ಹಾಕಿದುದರಿಂದ ದೇವಾಲಯ ಸರಿಪಡಿಸುವ ಕೆಲಸ ನಡೆಯಲೇ ಇಲ್ಲ ಇದಾದ ಕೆಲವು ದಿನಗಳ ನಂತರ ಮಹಾದೇವನ ಅವನ ಪತ್ನಿಯಲ್ಲಿ ಕನಸಿನಲ್ಲಿ ಕಾಣಿಸಿಕೊಂಡು ನೀನು ಹೋಗಿ ದೇವಾಲಯದ ಗೋಪುರದ ಕೆಲಸಕ್ಕೆ ಕೈ ಹಾಕು ನೀನು ಖರ್ಚು ಮಾಡಿದ್ದುದಕ್ಕೆ ನೂರು ಮಡಿಯಾಗಿ ನಾನು ಕೊಡುವೆನು ಎಂದು ಹೇಳಿದನು ಅವಳು ತನ್ನ ಕನಸನ್ನು ಪತಿಗೆ ಹೇಳಿದಳು ಅವನು ಅದನ್ನು ಕೈಗೊಂಡರೆ ತನ್ನ ಕೈಯಿಂದ ಬಹಳ ಹಣ ವೆಚ್ಚವಾಗುವುದು ಎಂದು ಭಾವಿಸಿ ಅದು ಬರೀ ಕನಸು ಮಾತ್ರ ಎಂದು ಹೇಳಿ ಉದಾಸೀನ ಭಾವದಿಂದ ನಕ್ಕು ಇದನ್ನು ನಂಬಲಾಗದು ಹಾಗಿದ್ದರೆ ಮಹಾದೇವ ನನಗೆ ಯಾಕೆ ಕಾಣಿಸಿಕೊಳ್ಳಬಾರದಾಗಿತ್ತು ನಾನೇನು ನಿನ್ನಿಂದ ದೂರದಲ್ಲಿ ಇದ್ದೇನೆ ಪತಿ ಪತ್ನಿಯರಲ್ಲಿ ವೈಮಸ್ಸು ತರಲು ಉದ್ದೇಶಿಸಿದ ಕೆಟ್ಟ ಸ್ವಪ್ನ ಅದು ಎಂದು ಸುಮ್ಮನಾದನು ಅವಳು ಸಹ ಸುಮ್ಮನಿರಬೇಕಾಯಿತು ದಾನಿಗಳಿಂದ ದೇವರು ಅವರ ಅಪೇಕ್ಷೆಗೆ ವಿರುದ್ಧವಾದುದನ್ನು ಅಪೇಕ್ಷಿಸುವುದಿಲ್ಲ ದಾನವು ಕೇವಲ ತೃಣಮಾತ್ರವಾದರೂ ಅದನ್ನು ಮನಪೂರ್ವಕವಾಗಿ ಅರ್ಪಿಸಿದರೆ ದೇವರಿಗೆ ಪ್ರೀತಿ ಕೆಲವು ದಿನಗಳ ನಂತರ ದೇವರು ಅವಳ ಸ್ವಪ್ನದಲ್ಲಿ ಮತ್ತೆ ಕಾಣಿಸಿಕೊಂಡು ನಿನ್ನ ಪತಿಯನ್ನು ಕುರಿತು ಚಿಂತಿಸಬೇಡ ಅವನ ಹಣದ ಅಗತ್ಯವಿಲ್ಲ ನಿನಗೆ ಇಷ್ಟವಿದ್ದರೆ ನಿನ್ನ ಸ್ವಂತ ಹಣವನ್ನು ಖರ್ಚು ಮಾಡು ಎಂದು ಹೇಳಿ ಅಂತರ್ಧಾನನಾದರು ಈ ವಿಚಾರವನ್ನು ಅವಳು ತನ್ನ ಪತಿಯೊಂದಿಗೆ ಸಮಾಲೋಚನೆ ಮಾಡಿ ತನ್ನ ತವರು ಮನೆಯವರು ಕೊಟ್ಟ ಆಭರಣಗಳನ್ನು ಜೀರ್ಣೋದ್ಧಾರ ಕಾರ್ಯಕ್ಕಾಗಿ ಉಪಯೋಗಿಸಲು ನಿರ್ಧರಿಸಿದಳು ಆ ಕೃಪಣನು ಈಗ ಪರಮಾತ್ಮನಿಗೆ ಸಹ ಮೋಸ ಮಾಡಬೇಕೆಂದು ಆಭರಣ ಬಳಿಗೆ ಕಡಿಮೆ ಬೆಲೆ ಕಟ್ಟಿ ಒಂದು ಸಾವಿರ ರೂಪಾಯಿಗಳಿಗೆ ತಾನೇ ಆಭರಣಗಳನ್ನು ಕೊಂಡುಕೊಂಡನು ಆದರೆ ಆ ಸಾವಿರ ರೂಪಾಯಿಗಳ ಬದಲಾಗಿ ದೇವರಿಗೋಸ್ಕರ ಒಂದು ಜಮೀನನ್ನು ಕೊಡುವುದಾಗಿ ಹೇಳಿದನು ಅದಕ್ಕೆ ಪತ್ನಿ ಒಪ್ಪಿದಳು ಆದರೆ ಆ ಜಮೀನು ಡುಬಕಿ ಎಂಬ ಹೆಸರಿನ ಮುದುಕಿ ಅವನಿಗೆ ಎರಡು ಸಾವಿರ ರೂಪಾಯಿಗಳಿಗೆ ಒತ್ತೆ ಹಾಕಿದ್ದು ಇತ್ತು ಅದು ಫಲವತ್ತು ಆಗಿರಲಿಲ್ಲ ಆ ಭೂಮಿಯನ್ನು ಪೂಜಾರಿಯ ವಶಕ್ಕೆ ಕೊಡಲಾಯಿತು ಕೆಲವು ಕಾಲದ ನಂತರ ಆಶ್ಚರ್ಯದ ಸಂಗತಿ ನಡೆದು ಹೋಯಿತು ಒಂದು ದಿನ ಭಯಂಕರ ಮಳೆ ಬಿರುಗಾಳಿ ಬಂದು ಕೃಪಣನ ಮನೆಗೆ ಸಿಡಿಲು ಬಡೆದು ಅವನು ಅವನ ಪತ್ನಿ ಮತ್ತು ಡುಬುಕಿ ಮೂವರು ಮೃತರಾದರು ಆ ಕೃಪಣನು ಮರುಜನ್ಮದಲ್ಲಿ ಮಥುರೆಯಲ್ಲಿ ಬ್ರಾಹ್ಮಣ ವಂಶದಲ್ಲಿ ವೀರಭದ್ರಪ್ಪನಾಗಿ ಹುಟ್ಟಿದನು ಅವನ ಹೆಂಡತಿಯು ದೇವಾಲಯದ ಲಯದ ಪೂಜಾರಿಯ ಮಗಳಾಗಿಯೂ ಡುಬಕಿಯು ಚನ್ನಬಸಪ್ಪನಾಗಿಯೂ ಜನ್ಮ ತಾಳಿದರು ಆ ದೇವಾಲಯದ ಅರ್ಚಕನು ನನ್ನ ಮಿತ್ರನಾಗಿದ್ದನು ಅವನು ಆಗಾಗ್ಗೆ ನನ್ನ ಸಲಹೆ ಪಡೆಯುತ್ತಿದ್ದನು ಅವನ ಪುತ್ರಿಯಾದ ಗೌರಿಯೂ ಸಹ ನನ್ನಲ್ಲಿ ಪ್ರೀತಿ ಮತ್ತು ವಿಶ್ವಾಸ ಮತ್ತು ಗೌರವಗಳಿಂದ ಇದ್ದಳು ಹುಡುಗಿಯು ಪ್ರಾಪ್ತ ವಯಸ್ಕಳಾದಳು ಅರ್ಚಕನಿಗೆ ಅವಳ ಮದುವೆ ನೆರವೇರಿಸುವುದೇ ಒಂದು ಚಿಂತೆ ಶುರುವಾಯಿತು ಹೊರನನ್ನು ಹುಡುಕುತ್ತಿದ್ದರು ಗೌರಿಯನ್ನು ವೀರಭದ್ರಪ್ಪನಿಗೆ ಕೊಟ್ಟು ಮದುವೆ ಮಾಡಲಾಯಿತು ವೀರಭದ್ರಪ್ಪನ ಭದ್ರಪ್ಪನು ಮೊದಮೊದಲು ನನ್ನಲ್ಲಿ ವಿಶ್ವಾಸ ಇಟ್ಟಿದ್ದನು ಆದರೆ ಆ ಜನ್ಮದಲ್ಲಿಯೂ ಸಹ ಅವನಿಗೆ ಧನದ ಲೋಭ ಬಹಳವಾಗಿ ಇದ್ದಿತ್ತು ಕಾಲ ಉರುಳಿತು ಗೌರಿಯ ಅದೃಷ್ಟದಿಂದ ಭೂಮಿಗೆ ಅತಿ ಹೆಚ್ಚು ಬೆಲೆ ಬಂದಿತ್ತು ಆ ಶುಷ್ಕ ಜಮೀನಿಗೆ ಒಂದು ಲಕ್ಷ ರೂಪಾಯಿ ದೊರೆತವು ಅಂದರೆ ಅರ್ಥಾತ್ ಅವಳ ಆಭರಣದ ಬೆಲೆಯ ನೂರರಷ್ಟು ಅರ್ಧ ಹಣವು ನಗದಾಗಿ ಬಂದಿತ್ತು ಉಳಿದ ಅರ್ಧ ಹಣವನ್ನು ಇಪ್ಪತ್ತೈದು ಕಂತುಗಳಲ್ಲಿ ಕೊಡುವಂತೆ ನಿರ್ಮಾ ತೀರ್ಮಾನವಾಯಿತು ಆ ಹಣದ ವಿಷಯದಲ್ಲಿ ಕಲಹ ಹುಟ್ಟಿತು ನನ್ನ ಹತ್ತಿರ ಪಂಚಾಯತಿಗೆ ಬಂದರು ಆಗ ನಾನು ಆ ಜಮೀನು ದೇವರಿಗೆ ಸೇರಿದ್ದು ಅದರ ಹಕ್ಕು ಪೂರ್ಜಾರಿಯದೆಂದು ಅದರ ಮಾಲೀಕರು ಗೌರಿ ಎಂದು ಅವಳ ಅನುಮತಿ ಇಲ್ಲದೆ ಒಂದು ಕಾಸು ಕೂಡ ಮುಟ್ಟಲು ಅವಳ ಗಂಡನಿಗೆ ಅಧಿಕಾರವಿಲ್ಲ ತೀರ್ಮಾನ ಕೊಟ್ಟೆನು ಇದನ್ನು ಕೇಳಿದ ವೀರಭದ್ರಪ್ಪನು ನನ್ನ ಮೇಲೆ ಕೋಪಗೊಂಡು ಗೌರಿಯ ಹಕ್ಕನ್ನು ಅಲ್ಲಗಳೆದು ನಾನು ಹಣ ಪಡೆಯಲು ಇಚ್ಛಿಸಿರುವ ಎಂದು ಆರೋಪಿಸಿದೆನು ಅವನು ನುಡಿಗಳನ್ನು ಕೇಳಿ ದೇವರೇ ಎಂದು ನಾನು ಸ್ತಬ್ಧನಾದೆನು ವೀರಭದ್ರಪ್ಪನು ಹೆಂಡತಿಯನ್ನು ತೆಗಳಿದನು ಗೌರಿಯು ಮಧ್ಯಾಹ್ನ ನನ್ನ ಹತ್ತಿರ ಬಂದು ನನ್ನ ಗಂಡನ ನುಡಿಗಳಿಂದ ನಿಮಗೆ ನೋವಾಗಿರಬಹುದು ಆದರೆ ನೀವನು ಮಾತ್ರ ನನ್ನ ಕೈ ಬಿಡಬೇಡಿ ಎಂದು ಅಂಗಲಾಚಿ ಕೇಳಿಕೊಂಡಳು ಹೀಗೆ ಅವಳು ನನ್ನಲ್ಲಿ ಶರಣಾಗತಳಾದ್ದರಿಂದ ನಾನು ಸಪ್ತ ಸಮುದ್ರಗಳನ್ನಾದರೂ ದಾಟಿ ಅವಳನ್ನು ರಕ್ಷಿಸುವೆನೆಂದು ಅಭಯ ಕೊಟ್ಟೆನು ಅದೇ ರಾತ್ರಿ ದೇವರು ಗೌರಿಯ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಧನವೆಲ್ಲವೂ ನಿನಗೆ ಸೇರಿದ್ದು ಅದನ್ನು ಯಾರಿಗೂ ಕೊಡಬೇಡ ಚನ್ನಬಸಪ್ಪನನ್ನು ಸಂಧಿಸಿ ಅವನೊಡನೆ ಆಲೋಚಿಸಿ ಸ್ವಲ್ಪ ಹಣವನ್ನು ದೇವಾಲಯಕ್ಕೆ ವಿನಿಯೋಗಿಸಿ ನಿನ್ನ ಸ್ವಂತ ಖರ್ಚಿಗೆ ಬೇಕಾದರೆ ಮಸೀದಿಯಲ್ಲಿರುವ ಬಾಬಾ ಅವರ ಸಲಹೆ ಪಡಿ ಎಂದು ಹೇಳಿ ಮಾಯವಾದನು ಗೌರಿಯು ಇದನ್ನು ನನಗೆ ತಿಳಿಸಿದಳು ನಾನು ಸರಿಯಾದ ಮಾರ್ಗದರ್ಶನ ನೀಡಿದೆ ಅಸಲನ್ನು ನೀನೇ ಇಟ್ಟುಕೊಂಡು ಬಡ್ಡಿಯ ಅರ್ಧ ಭಾಗವನ್ನು ಚನ್ನಬಸಪ್ಪನಿಗೆ ಕೊಡು ಎಂದು ಹೇಳಿ ವೀರಭದ್ರಪ್ಪನಿಗೆ ಇದರಲ್ಲಿ ಲೇಷ ಮಾತ್ರವೂ ಹಕ್ಕಿಲ್ಲ ಎಂದು ಹೇಳಿದೆನು ಹೀಗೆ ಹೇಳುತ್ತಿರುವಾಗ ಚನ್ನಬಸಪ್ಪ ಮತ್ತು ವೀರಭದ್ರಪ್ಪ ಇಬ್ಬರು ಕಲಹ ಮಾಡುತ್ತಾ ನನ್ನ ಬಳಿಗೆ ಬಂದರು ನಾನು ಅವರನ್ನು ಸಮಾಧಾನ ಮಾಡಲು ಯತ್ನಿಸಿ ಗೌರಿಯು ಕಂಡ ಸ್ವಪ್ನವನ್ನು ಅವರಿಗೆ ವಿವತ್ತಿಳಿಸಿದನು ವೀರಭದ್ರಪ್ಪನು ಅತಿ ಕೋಪದಿಂದ ಚನ್ನಬಸಪ್ಪನನ್ನು ಕೊಲೆ ಮಾಡುವುದಾಗಿ ಹೆದರಿಸಿದನು ಚನ್ನಬಸಪ್ಪ ಅಂಜುಬುರುಕ ಅವನು ಬಂದು ನನ್ನ ಕಾಲುಗಳನ್ನು ಹಿಡಿದುಕೊಂಡನು ಆಗ ನಾನು ಅವನನ್ನು ಕಾಪಾಡುತ್ತೇನೆ ಎಂದು ಭರವಸೆ ಕೊಟ್ಟೆನು ಕೆಲವು ಕಾಲದ ನಂತರ ಚನ್ನಬಸಪ್ಪನು ಗತಿಸಿದನು ಈಗ ಚನ್ನಬಸಪ್ಪನು ಕಪ್ಪೆಯಾಗಿಯೂ ವೀರಭದ್ರಪ್ಪನು ಸರ್ಪವಾಗಿಯೂ ಹುಟ್ಟಿತ್ತ ಹುಟ್ಟಿರುತ್ತಾರೆ ಚನ್ನಬಸಪ್ಪನ ಆರ್ಥಧನಿಯನ್ನು ಕೇಳಿ ನನ್ನ ಮಾತುಗಳು ನನಗೆ ನೆನಪಾದವು ಆದುದರಿಂದ ನಾನು ಬಂದು ಅವರನ್ನು ರಕ್ಷಿಸಿ ನನ್ನ ವಚನ ಪಾಲಿಸಿದೆನು ಭಕ್ತರು ಅಪಾಯದಲ್ಲಿರುವಾಗ ದೇವರು ಅವರ ಕಡೆಗೆ ಹೋಗಿ ಅವರನ್ನು ಕಾಪಾಡುತ್ತಾನೆ ನನ್ನನ್ನು ಇಲ್ಲಿಗೆ ಕಳುಹಿಸಿ ಕಪ್ಪೆಯನ್ನು ಅಂದರೆ ಚನ್ನಬಸಪ್ಪನನ್ನು ರಕ್ಷಿಸಿದನು ಆ ದೇವರು ಇದೆಲ್ಲಾ ಪರಮಾತ್ಮನ ಲೀಲೆ ನೀತಿ ಮನುಷ್ಯ ಮಾಡಿದ್ದನ್ನು ಅನುಭವಿಸಲೇಬೇಕು ಆದುದರಿಂದ ತಪ್ಪಿಸಿಕೊಳ್ಳಲು ಸಾಧ್ಯವೇ ಇಲ್ಲ ಹಣದ ಮೇಲಿನ ಆಸೆ ಅವನನ್ನು ಕೆಡಿಸುತ್ತದೆ ಕೊನೆಗೆ ಅವನನ್ನು ನಾಶಗೊಳಿಸಿ ಇತರರನ್ನು ನಾಶ ಮಾಡುತ್ತದೆ ಶ್ರೀ ಸಾಯಿ ಪ್ರಣಾಮ ಇಲ್ಲಿಗೆ ನಲವತ್ತೇಳನೇ ಅಧ್ಯಾಯ ಮುಗಿಯಿತು ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ ಮಹಾರಾಜ ಕೀ ಜಯ